ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನು ತುಂಬ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟ್ ಬರುವ ಹಾಗೆ ಮನೆಯಲ್ಲೇ ಎಗ್ ಫ್ರೈಡ್ ರೈಸ್ನ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ತುಂಬ ಈಸಿ ಮೆಥಡ್ ಇದೆ. ಸೊ ರೆಸಿಪಿನ ಶುರು ಮಾಡೋಣ. ಇಲ್ಲಿ ನಾನು ಎಗ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಸುಮಾರೆಲ್ಲ ತರಕಾರಿ ಮತ್ತು ಎಗ್ ಎಲ್ಲ ತಗೊಂಡಿಟ್ಟಿದ್ದೇನೆ. ಇದರಲ್ಲಿ ನೋಡಿ, ಮೊದಲಿಗೆ ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ ಉಪ್ಪು ಹಾಕಿ. ಆಮೇಲೆ ಬಟಾಣಿ, ಜಿಂಜರ್ ಗಾರ್ಲಿಕ್, ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್, ಟೊಮ್ಯಾಟೊ, ಕಾಲಿಫ್ಲವರ್, ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು 3 ಎಗ್ ಸ್ವಲ್ಪ ಉಪ್ಪು ಹಾಕಿ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ದೊಡ್ಡ ಕಡಾಯನ ತಗೊಂಡಿದ್ದೇನೆ. ಅದರಲ್ಲಿ 2-3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡೆ. ಈಗ ಕಡಾಯಿ ಬಿಸಿಯಾಗಲಿ, ಎಣ್ಣೆ ಕಾಯಬೇಕು ಸ್ವಲ್ಪ. ಅನ್ನ ಸಾಂಬಾರ್ ಪಲ್ಯ ತಿಂದು ಬೋರ್ ಅನಿಸಿದಾಗ ನಾವು ಈ ರೀತಿ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಅಥವಾ ವೆಜ್ ಫ್ರೈಡ್ ರೈಸ್ ಈ ರೀತಿ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರ್ತದೆ. ಈಗ ನೋಡಿ, ಎಣ್ಣೆ ಬಿಸಿ ಆಯಿತು. ಇದರಲ್ಲಿ ನಾನು ಬೀಟ್ ಮಾಡಿಟ್ಟಂಥ ಎಗ್ನ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಕ್ರಶ್ ಮಾಡಬೇಕು. ಸಣ್ಣ ಸಣ್ಣ ಎಗ್ ಡ್ರಾಪ್ಸ್ ರೆಡಿ ಆಗುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಇದನ್ನೀಗ ನಾನು ಒಂದು ಸಣ್ಣ ಬೌಲ್ನಲ್ಲಿ ತೆಗೆದಿಟ್ಕೊಳ್ತೇನೆ. ನಾನು ಇದನ್ನು ಸಣ್ಣ ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಅದೇ ಬಾಂಡೆಯಲ್ಲಿ ನಾನು ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಒಂದು 3 ಸ್ಪೂನಷ್ಟು ಹಾಕ್ಕೊಂಡೆ. ಯಾಕಂದರೆ ನಾವು ಹಾಕೋ ವೆಜಿಟೇಬಲಲ್ಲಿ ಈ ಆಯಿಲಲ್ಲೇ ಫ್ರೈ ಆಗಬೇಕು. ಇಲ್ಲಿ ನೀರು ಯಾವ ಕಾರಣಕ್ಕೂ ಸೇರಿಸ್ಲಿಕ್ಕಿಲ್ಲ, ಅದಕ್ಕೋಸ್ಕರ. ಸೊ ಮೊದಲಿಗೆ ನಾನು ಜಿಂಜರ್ ಗಾರ್ಲಿಕ್ ಮತ್ತು ಸಣ್ಣ ಒಂದು ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ. ಸೊ ಇದನ್ನು ಹಾಕ್ಕೊಂಡೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನೋಡಿ, ಇದು ಫ್ರೈ ಆಗ್ತಾ ಇದೆ. ನಾವು ಆಲ್ರೆಡಿ ಅದರಲ್ಲಿ ಎಗ್ ಮಾಡಿದ್ರಿಂದಾಗಿ ಸ್ವಲ್ಪ ನೊರೆ ಬರುತ್ತೆ ಅಷ್ಟೇ. ಇದೀಗ ಕ್ಲಿಯರ್ ಆಗಿ ಹೋಗುತ್ತೆ, ನೊರೆ ಇಲ್ಲ. ಜೊತೆಗೆ ಅದು ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದರ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನೋಡಿ, ಕಟ್ ಮಾಡಿಟ್ಟಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಕೂಡ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಳ್ಬೇಕು. ಈಗ ನೋಡಿ, ಈರುಳ್ಳಿ ಸ್ವಲ್ಪ ನಸು ಕೆಂಪು ಬಣ್ಣಕ್ಕೆ ಬಂತು. ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಬೇಡ. ನಾನು ಸಾಸ್ ಜಾಸ್ತಿ ಬೇಡ ಹಾಕೋದಂತೇಳಿ ಇದು ಟೊಮೆಟೊನೇ ಹಾಕ್ತಾ ಇದ್ದೇನೆ. ಇದು ಕೂಡ ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ ಫ್ರೈಡ್ ರೈಸ್ಗೆ, ಚೆನ್ನಾಗಿರುತ್ತೆ. ಬೇಕಿದ್ರೆ ಹಾಕ್ಬೋದು. ಈಗ ನೋಡಿ, ಟೊಮೆಟೊ ಕೂಡ ಫ್ರೈ ಆಯಿತು. ಈಗ ನಾನು ಹೆಚ್ಚಿಟ್ಟಂಥ ಕ್ಯಾರೆಟ್, ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಂಥ ಕ್ಯಾರೆಟ್ನ ಹಾಕ್ಕೊಂಡೆ. ಕ್ಯಾರೆಟ್ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಬೇಯೋದಕ್ಕೆ. ಸೊ ಇದನ್ನು ಸಹ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡಿಟ್ಟಂತಹ ಫ್ಲವರ್ ಹಾಕ್ಕೊಳ್ತಾ ಇದ್ದೇನೆ. ಇದು ಕೂಡ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಬೇಯೋದಕ್ಕೆ. ಆಮೇಲೆ ಹಸಿ ಬಟಾಣಿ ಇದೆ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಈ ರೀತಿ ನಾವು ಡಿಫ್ರೆಂಟ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದಾಗ ಅದು ಹೆಲ್ದಿ ಕೂಡ ಇರುತ್ತೆ, ಹಾಗೂ ನೋಡೋದಕ್ಕೂ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಇದರ ಜೊತೆಗೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡೆ. ಕ್ಯಾಪ್ಸಿಕಮ್ ಫ್ಲೇವರ್ ಇಂಪಾರ್ಟೆಂಟ್ ಇರುತ್ತೆ ಫ್ರೈಡ್ ರೈಸಲ್ಲಿ. ನೋಡಿ, ಇದು ಕೂಡ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ವೆಜಿಟೇಬಲ್ಗೆ ಸ್ವಲ್ಪ ಉಪ್ಪು ಹಿಡಿಯಬೇಕು. ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ.
ಇದು ಸ್ವಲ್ಪ ಹೊತ್ತು ಬಿಡಬೇಕು ಬೇಯಲಿ ಅದು ಹಾಗೆ ಬೇಯಲಿ ನೋಡಿ ಈಗ ಸಾಫ್ಟ್ ಆಗ್ತಾ ಬಂತು ವೆಜಿಟೇಬಲ್ಸ್ ಎಲ್ಲ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಈಗ ನೋಡಿ ವೆಜಿಟೇಬಲ್ಸ್ ಎಲ್ಲ ಬೆಂದಾಯ್ತು ಈಗ ನಾನು ಒಂದು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿನೂ ಹಾಕ್ಬೋದು ನಾನು ಇಲ್ಲಿ ಟೊಮೆಟೊ ಕಟ್ ಮಾಡಿ ಹಾಕಿದ್ದಕ್ಕೋಸ್ಕರ ಕಡಿಮೆ ಸಾಸ್ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ನಾನು ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೇನೆ ಸೋಯಾ ಸಾಸ್ ಕೂಡ ಫ್ರೈಡ್ ರೈಸಲ್ಲಿ ಇಂಪಾರ್ಟೆಂಟ್ ಸೊ ಇದೆರಡನ್ನು ನಾನೀಗ ಚೆನ್ನಾಗಿ ವೆಜಿಟೇಬಲ್ ಜೊತೆ ಕಲಸಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಒಂದು ಅರ್ಧ ಚಮಚದಷ್ಟು ನಾನು ಸಕ್ಕರೆನೇ ಆ್ಯಡ್ ಮಾಡಿದೆ ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಬರಲಿ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆನೂ ಸ್ವಲ್ಪ ಆ್ಯಡ್ ಮಾಡಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದರ ಘಮ ಅಂತೂ ಸಖತ್ತಾಗಿ ಬರ್ತಾ ಇದೆ ಈಗ ನಾವು ಎಗ್ ಬೀಟ್ ಮಾಡಿದ ಎಗ್ ಡ್ರಾಪ್ಸ್ ಇದೆ ಅಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನಾನು ಈಗ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾವು ಈ ರೀತಿ ಮನೆಯಲ್ಲೇ ಮಾಡಿ ತಿನ್ನೋದು ತುಂಬ ಹೈಜಿನಿಕ್ ಆಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೀವು ರೆಸ್ಟೋರೆಂಟಿಗೆಲ್ಲ ಹೋದರೆ ಅಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ ಆದರೆ ಅದರಲ್ಲಿ ಟೇಸ್ಟ್ ಮೇಕರ್ ಅಜಿನೋಮೋಟೋ ಇದೆಲ್ಲ ಸೇರಿಸ್ಕೊಡ್ತಾರೆ ಇದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಹಾನಿಕರನೇ ಇರುತ್ತೆ ಕಲರ್ ಕೂಡ ಆ್ಯಡ್ ಮಾಡ್ತಾರೆ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದಕ್ಕೀಗ ಫೈನಲ್ ಆಗಿ ನಾವು ರೈಸನ್ನು ಆ್ಯಡ್ ಮಾಡಬೇಕು ರೈಸ್ ನಾನು ಮುಕ್ಕಾಲು ಅಂಶದಷ್ಟು ಬೇಯಿಸ್ಕೊಂಡಿದ್ದೆ ಅದು ಬೇಯಿಸಬೇಕಾದ್ರೆ ನಾನು ಸ್ವಲ್ಪ ಆಯಿಲ್ ಮತ್ತು ಒಂದು ಚಮಚದಷ್ಟು ಉಪ್ಪು ಕೂಡ ಸೇರಿಸಿಟ್ಟಿದ್ದೆ ಸೊ ನೋಡಿ ಈಗ ಮುಕ್ಕಾಲು ಅಂಶದಷ್ಟು ಬೆಂದ ಅನ್ನನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಇದು ವೆಜಿಟೇಬಲ್ಸ್ನ ಕ್ವಾಂಟಿಟಿ ನೋಡಿ ಎಷ್ಟು ಬೇಕು ಅದು ಅಂದಾಜಿನಲ್ಲಿ ನೀವು ರೈಸ್ನ ಆ್ಯಡ್ ಮಾಡ್ಬೋದು ಈಗ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಮ್ಮ ಎಗ್ ಫ್ರೈಡ್ ರೈಸ್ ದಿಢೀರಂತ ರೆಡಿಯಾಗೋಯ್ತು ತುಂಬ ಈಸಿಯಾಗಿದೆ ಮೆಥಡ್ ಇದರ ಜೊತೆಗೆ ನಾವು ತುಂಬ ವೆಜಿಟೇಬಲ್ಗಳ ಸೇವನೆ ಕೂಡ ಮಾಡ್ತೇವೆ ಸೊ ಇದನ್ನು ನೀವೊಮ್ಮೆ ಮನೆಯಲ್ಲಿ ಪಕ್ಕ ಟ್ರೈ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಷ್ಟ ಆದರೆ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಮುಂದೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಬಾಯ್ ಬಾಯ್